ಗಣೇಶ ಬಂದ, ಕಾಯಿ ಕಡುಬು ತಿಂದ, ಚಿಕ್ಕೆರೆ ಬಿದ್ದ, ದೊಡ್ಡ ಕೆರೆ ಲೆದ್ದ, ನನ್ನ ಜೊತೆ ರಂಜಿನಿ ಇದ್ದ, ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ತುಂಬಾ ಸುಂದರವಾಗಿ ಮಾಡಿದೆ. ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ಆರಾಮ? ನಾ ಎಲ್ಲಿದ್ದೀನಿ ಅಂತ ಯೋಚಿಸ್ತಿದ್ದೀರಾ? ವೆದರ್ ಚೆನ್ನಾಗಿದೆ. ಯಾಕೆ ನಾವು ಪ್ರಕೃತಿ ಮಧ್ಯದಲ್ಲಿ ಕೂತ್ಕೊಂಡು ಇವತ್ತಿನ ಬ್ಲಾಗ್ನ ಮಾಡಬಾರ್ದು ಅಂತ ನನ್ನ ಬ್ಯಾಕ್ ಯಾರ್ಡ್ಗೆ ಬಂದು ಕೂತಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನ್ರಿ ಎಲ್ಲ ನೋಡಬಹುದು. ಸ್ವಲ್ಪ ತೋರಿಸೋಣ ನಿಮಗೆ ನೋಡಿ, ಸುತ್ತಮುತ್ತಲು ಇಷ್ಟು ಚೆನ್ನಾಗಿ ಗ್ರೀನ್ರಿ ಇದ್ದಾಗ ಅದನ್ನು ನಾನು ನಿಮಗೆ ತೋರಿಸ್ಬೇಕಲ್ವಾ? ಇವತ್ತಿನ ಬ್ಲಾಗ್ ಏನು, ಈಗಾಗಲೇ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಏನು ಅಂತ. ಹಾಗಾದರೆ ಬ್ಲಾಗ್ನ ನೋಡಬೇಕು ಅಂದರೆ ಮೊದಲೇದಾಗಿ ನನ್ನ ರಿಕ್ವೆಸ್ಟ್ ಏನು ಅಂದರೆ, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಚಾನಲ್ನ ಎನ್ಕರೇಜ್ ಮಾಡಿ ಅಂತ ಹೇಳೋದು. ಶುರು ಮಾಡೋಣ ಇವತ್ತಿನ ಬ್ಲಾಗ್. ನನ್ ಜೊತೆ ರಂಜಿನಿ ಇದ್ದಾರೆ. ರಂಜಿನಿ ಬಂದ್ಬಿಟ್ಟು ನಾನು ಸಿಟಿಯಲ್ಲಿ ಇರೋದು, ಸ್ವಲ್ಪ ಚಿಟ್ ಚಾಟ್ ಮಾಡೋಣ. ರಂಜಿನಿ ಬಂದು ಶಿವಮೊಗ್ಗದವರು. ರಂಜಿನಿ, ಶಿವಮೊಗ್ಗದ ಕೆಲವು ಗಣೇಶ ಹಬ್ಬದ ನೆನಪುಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಶಿವಮೊಗ್ಗದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ನನ್ನ ಚಿಕ್ಕಪ್ಪನ ಮನೇಲಿ ಎಲ್ಲ ಒಟ್ಟಿಗೆ ಕಸಿನ್ಸ್ ಎಲ್ಲ ಬಂದು ಗಣಪತಿನ ಕೂರಿಸಿ, ಗಣಪತಿ ತರದೇ ಒಂದ್ ಸಂಭ್ರಮ ಹೋಗಿ ಗಣಪತಿ ತಗೊಂಡ್ ಬಂದು ಅದನ್ನ ಕೂರಿಸಿ ಅದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಇರೋದು. ಅಂಡ್ ಒಂದು ದೊಡ್ಡ ಗಣಪತಿ ಕೂರಿಸ್ತಾರೆ ಶಿವಮೊಗ್ಗದಲ್ಲಿ, ಅದು ತುಂಬಾ ಫೇಮಸ್. ಅದು ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗಣಪತಿ. ಇರ್ಬೇಕಾದ್ರೆ ನಾವು ನಂಬರ್ಸ್ ಇಟ್ಕೊಂತಿದ್ವಿ, ಈ ದಿನ 21 ಗಣಪತಿನ ನೋಡ್ಬೇಕು ಅಂತ. ರೋಡ್ ಗಳಲ್ಲಿ ಗಣಪತಿ ಕೂರಿಸಿದಾಗ್ಲು ಅಲ್ವಾ, ಐ ಥಿಂಕ್ ಈ ಟ್ರೆಂಡ್ ಇರ್ತಿತ್ತಲ್ಲ ಅವಾಗ ಗಣಪತಿನ ಕೂರಿಸಿ ಆರ್ಕೆಸ್ಟ್ರಾ ಎಲ್ಲ ಆರ್ಕೆಸ್ಟ್ರಾ ಮಾಡೋದು. ಕರೆಕ್ಟ್ ಆ ಟೈಮಲ್ಲಿ ಎಕ್ಸಾಮ್ಸ್, ಮಿಡ್ ಟರ್ಮ್ ಎಕ್ಸಾಮ್ಸ್ ಬರೋದು, ಎಲ್ಲಾ ಕಡೆ ಜೋರಾಗಿ ಗಣಪತಿ ಹಾಡ್ ಹಾಡ್ಕೊಳ್ಳೋದು. ಆಕ್ಚುಲಿ ಈಗ ವೈರಸ್ ಬಂದಾಗ್ಲಿಂದ ಡೆಫಿನೆಟ್ಲಿ ಹಬ್ಬದಲ್ಲಿ ಕೂಡ ಬಹಳಷ್ಟು ಚೇಂಜಸ್ ಇರುತ್ತೆ. ಹಬ್ಬ ಅಂದ್ರೆ ನನಗೆ ನೆನಪಾಗೋದು ಹಬ್ಬದ ಅಡುಗೆ, ಹೊಸ ಬಟ್ಟೆಗಳು, ಹೀಗೆಲ್ಲ ಡೆಕೋರೇಷನ್ ಮಾಡೋದು, ಇದೆಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಬ್ಬಕ್ಕೆ ಬಟ್ಟೆ ಎಲ್ಲ ರೆಡಿನಾ ಈ ಸರಿ? ಹಬ್ಬಕ್ಕೆ ಬಟ್ಟೆ ಎಲ್ಲ ರೆಡಿ, ಎಲ್ಲ ಇಂಡಿಯಾದಿಂದ ಎಲ್ಲ ಕೊರಿಯರ್ ಮಾಡಿಸ್ಕೊಂಡು ಎವ್ರಿ ಇಯರ್ ಒಂದೊಂದರ ಬೇರೆ ಬೇರೆ ತರ ಡೆಕೋರೇಷನ್, ರಂಗೋಲಿ ಅದು ಇದು ಅಂತೆಲ್ಲ ಅನ್ಕೊಂಡು. ಐ ರಿಮೆಂಬರ್ ನಾನು ಲಾಸ್ಟ್ ಇಯರ್ ಕೂಡ ನಿಮ್ಮ ಮನೆ ಗಣಪತಿ ನೋಡೋದಕ್ಕೆ ಬಂದಿದ್ದೆ. ನಿಮ್ಮ ಕಸಿನ್ಸ್ ಎಲ್ಲ ತುಂಬಾ ಜನ ಎಲ್ಲರೂ ಸೇರೋದು. ಇಂಡಿಯನ್ ಶಾಪ್ಸ್ ಅಲ್ಲಿ ಆ ಗಣಪತಿನ ವೆರೈಟಿ ವೆರೈಟಿ ಇಟ್ಟಿರ್ತಾರೆ. ಬಟ್ ಐ ಆಲ್ವೇಸ್ ಸೀ ಈ ಗಣಪತಿಯ ಶಾಪಿಂದ ತಂದು ನಾವು ಕೂರಿಸಿದ್ದನ್ನ ವಿಸರ್ಜನೆ ಮಾಡ್ಬೇಕಾದ್ರೆ ನನ್ಗೆ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಇಲ್ಲಿ ಎಲ್ಲಂದ್ರೆ ಅಲ್ಲಿ ನಾವು ಇಟ್ಬಿಟ್ಟು ಬ್ಯಾಕ್ ಯಾರ್ಡ್ ನಲ್ಲೇ ಬಕೆಟ್ ಅಲ್ಲಿ ನೀರು ಇಟ್ಬಿಟ್ಟು ಅದು ಕರಗೋದಿಲ್ಲ. ಅದ್ ದೇವ್ರ ವಿಷಯ ಬಂದಾಗ ಅದು ಅರ್ಧಂಬರ್ಧ ಕರ್ಗಿ ಎಲ್ಲ ಆಯ್ತು ಅಂತ ಮನ್ಸಿಗೆ ತುಂಬಾ ಬೇಜಾರಾಗ. ಈ ಹಬ್ಬದ ದಿನ ನಿಮ್ ಕೈಯಾರೆ ಒಂದು ಗಣಪತಿಯನ್ನ ಮಾಡೋದನ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ. ನಾವು ಯೂಸ್ ಮಾಡ್ತಿರೋದು ಇಲ್ಲಿ ಕ್ರಯೋಲಾ ಬ್ರ್ಯಾಂಡ್ ಏರ್ ಡ್ರೈ ಕ್ಲೇ ಟೆರಕೋಟಾ ಕಲರ್. ಮೊದಲನೇ ಸ್ಟೆಪ್, ಪೀಠ ರೆಡಿ ಆಗಿದೆ. ನೀವು ಚೂರು ನೀರು ಡಿಪ್ ಮಾಡಿಕೊಂಡು ಹಿಂಗೆ ಒರೆಸಿದ್ರೆ ಕ್ರ್ಯಾಕ್ಸ್ ಎಲ್ಲ ಹೊರಟೋಗುತ್ತೆ. ಚೂರು ಮಾಡ್ಕೊಳ್ಬೇಕು, ತುಂಬ ಮಾಡಿದ್ರೆ ಪಿತ್ ಪಿತ ಆಗುತ್ತೆ. ಅದು ಒಂದು ಸ್ವಲ್ಪ ಹಿಂಗೆ ಹೊಟ್ಟೆ ಅಷ್ಟು ದಪ್ಪ ಕೆಳಗಡೆ ಮೇಲೆ ಒಂಥರ ಹಿಂಗೆ ಹಿಂದೆ ಎಷ್ಟಾಗುತ್ತೆ ಹಂಗೆ ಹಿಂದೆ ಇಟ್ಬಿಟ್ಟು ಅದನ್ನು ಪೀಠಕ್ಕೆ ಹಿಂಗೆ ಮಾಡಿಸ್ ಹಿಂಗ್ ಮಾಡಿ ಹಿಂದೆ ಕ್ಲೇನ ಪೀಠಕ್ಕೆ ಹಿಂಗ್ ಮರ್ಜ್ ಮಾಡ್ಬಿಟ್ರೆ ದೆನ್ ಅದ್ ಹಂಗ ಸ್ಟಿಕ್ ಆಗಿ ಕೂತಿರುತ್ತೆ. ಗಣಪತಿ ಹೊಟ್ಟೆ ಕಾಲ್ ಮಾಡೋದಕ್ಕೆ ಕಾಲ್ಗೆ ಬೇಕಾದಂಗೆ ಎರಡಲ್ ಆಗಿ ಡಿವೈಡ್ ಮಾಡ್ಕೋಬೇಕು. ಇದನ್ನ ಒಂಚೂರು ಬೆಂಡ್ ಮಾಡ್ಬೇಕು ಪಾದ. ಆಮೇಲೆ ಇದನ್ನ ಕ್ರ್ಯಾಕ್ ಇದೆ ಅಂತ ಅನ್ಸಿದ್ರು ಒಂಚೂರು ನೀರ್ ಕೈಯಲ್ಲಿ ಮಾಡ್ಕೊಂಡು ಅದನ್ನ ಹಿಂಗ್ ಸಾಫ್ಟ್ ಮಾಡಿದ್ರೆ ಉಪ್ಪಿಗೆ ತಗೊಂಡು ಅದನ್ನ ಪಾದದಕ್ಕೆ ಒಂದ್ ಇಂಪ್ರೆಷನ್ ಬೆರಳ್ ತರ ಅದು ಬೆರಳು. ಇವಾಗ ಇದೆ ಆಭರಣ ಮಾಡೋದಕ್ಕೆ ಸಣ್ಣಕ್ಕೆ ರೋಲ್ ಮಾಡ್ಬೇಕು.
ತಾಳಿ ಪೆಂಡೆಂಟ್ ಥರ ಮಾಡೋಕ್ಕೆ ಚಿಕ್ಕ ರೋಲ್ ಮಾಡ್ಕೊಂಡು ಚಿಕ್ಕದಾಗಿ ಇಂಪ್ರೆಷನ್ ಮಾಡಿದ್ರೆ ಅದರಲ್ಲೇ ಒಂದು ಡಿಸೈನ್ ಚಿಕ್ಕ ಸರ ಅದು ಮುಂಚೆ ಮಾಡಿದ್ದಕ್ಕಿಂತ ಒಂಚೂರು ಚಿಕ್ಕದಾಗಿ ಹೊಕ್ಕಳಿಗೆ ಹೊಕ್ಕಳಿಗೂ ಒಂದು ಗಣಪತಿ ಅಂದಮೇಲೆ ಹೊಟ್ಟೆಗೆ ಹಾವು ಸುತ್ತಕೊಂಡಿರ್ಬೇಕಲ್ಲ ಅದನ್ನು ಮಾಡ್ತಿದ್ದಾರೆ ರಂಜಿನಿ. ಮತ್ತೆ ಡ್ರೈ ಆಗೋದಕ್ಕೆ ಬಿಡಬೇಕು. ಇದು ತಗೊಳತ್ತೆ ಇನ್ನೊಂದು 3 ದಿನ ಅಟ್ಲೀಸ್ಟ್ 3-4 ಡೇಸ್ ತಗೊಳತ್ತೆ ಡ್ರೈ ಆಗೋದಕ್ಕೆ. ಚಿಕ್ಕ ನಿಂಬೆ ಹಣ್ಣು ಗಾತ್ರದಷ್ಟು ಇದು ತಲೆಗೆ ಕೈಗೆ ಸುತ್ತದೀಗೆ ಗಣಪತಿ ಕಿವಿ ಮಾಡೋಣ. ಅದಕ್ಕೆ ಒಂದು ಚಿಕ್ಕ ಬಾಲ್ ತಗೊಂಡು ಅದನ್ನು ಕಟ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಾಗ ಕಿರೀಟ ಎಲ್ಲ ತುಂಬ ಸುಮ್ಮನೆ ಹಂಗೆ ಮೇಲೆ ಕೂರಿಸಿದ್ರೆ ಅದು ಡ್ರೈ ಆದಮೇಲೆ ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಈ ಥರ ಹಿಂಗೆ ಕ್ರಶ್ ಇದು ಮಾಡಿ ಮಾರ್ಕ್ ಮಾಡಿ ಹಿಂಗೆ ಹಿಂಗೆ ಕೂರಿಸಿದಾಗ ಸೊ ಇದಕ್ಕೆ ಇದಕ್ಕೆ ಕರೆಕ್ಟಾಗಿ ಅಂಟ್ಕೊಳತ್ತೆ. ಈ ಥರ ಈಗ ಕಿರೀಟಕ್ಕೆ ಸ್ವಲ್ಪ ಡಿಸೈನ್ ಮಾಡ್ತಿರೋದು. ಟೂತ್ ಪಿಕ್ಕಲ್ಲಿ ಮತ್ತೆ ಹಣೆಗೆ ವಿಭೂತಿ ಮಾಡಿ ಇಷ್ಟ ಚಿಕ್ಕದಾಗಿ ಇಲಿ ಮಾಡೋದಕ್ಕೆ ಹಿಂಗೆ ಮತ್ತೆ ಕ್ಯಾರೆಟ್ ಶೇಪ್ ತರ ದಂತ ಆಯ್ತು. ಒಂದು ಚಿಕ್ಕದು ಒಂದು ಶಾರ್ಪ್ ಇರುತ್ತೆ, ಒಂದು ಮಂಡ ಇರುತ್ತೆ. ವೆರಿ ಸಿಂಪಲ್ ಅಂಡ್ ಈಸಿ ಗಣಪ ರೆಡಿ ಆಯ್ತು. ಅರ್ಧ ಗಂಟೆಯಲ್ಲಿ 2020 ಗಣಪ ರೆಡಿ. ರಂಜಿನಿ ತುಂಬಾ ಚೆನ್ನಾಗಿ ಮಾಡಿದ್ರಿ ಆ ಡೀಟೇಲಿಂಗ್, ಒಂದೊಂದು ಚಿಕ್ಕ ಚಿಕ್ಕ ಕೆಲಸ ಕೂಡ ವೆರಿ ನೈಸ್. ಇವತ್ತಿನ ದಿನ ನನ್ನ ಕೆಲಸ ಕ್ಯಾಮ್ರಾ ಪರ್ಸನ್ ಆಗಿದ್ದೆ, ರಂಜಿನಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸಿದ್ರು, ತುಂಬಾ ಸುಂದರವಾಗಿ ಮಾಡಿದೆ. ಅಲ್ಲ ಇಲ್ಲಿ ನಾವೇನು ಜ್ಯುವೆಲ್ರಿ ಅಂದ್ರೆ ಇದಕ್ಕೆ ಪೇಂಟಿಂಗ್ ಆಗ್ಲಿ ಅಸೆಸರೀಸ್ಗೋಸ್ಕರ ಏನು ಗ್ಲಿಟರ್ಸ್ ಅದೇನು ಯೂಸ್ ಮಾಡಿಲ್ಲ. ಇಲ್ಲಿ ನಾವು ಯಾವುದೇ ರೀತಿಯಾದಂತ ಕಲರ್ಸ್ ಹಾಗೂ ಅಸೆಸರೀಸ್ ಯೂಸ್ ಮಾಡಿಲ್ಲ. ಆದ್ರಿಂದ ಜನವಾರ ಮಾಡಿಲ್ಲ. ಪೂಜೆ ಮಾಡಬೇಕಾದ್ರೆ ಥ್ರೆಡ್ ಇಂದ ಜನವಾರ ಹಾಕ್ಬೇಕು ಅಂತ. ಗೌರಿ ಗಣೇಶ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ. ಥ್ಯಾಂಕ್ ಯು ರಂಜಿನಿ.